ಕಾರ್ಯಾಧ್ಯಕ್ಷರಿಂದ ಮಾಹಿತಿ ಪಡೆದುಕೊಳ್ಳುತ್ತಿರುವಂತ ಮೋಹನ್ ಹಾಸನದಲ್ಲಿ ರಂಗೇರಿದ ಚುನಾವಣಾ ಅಖಾಡ ಕಾಂಗ್ರೆಸ್ ಪಾಳ್ಯದಲ್ಲಿ ಟಿಕೆಟ್ ಹಂಚಿಕೆಗೆ ಭಾರಿ ಕಸರತ್ತು ನಡೆಸಲಾಗ್ತಾ ಇದೆ ಮೋಹನ್ ಪ್ರಕಾಶ್ ನೇತೃತ್ವದ ಸ್ಕ್ರೀನಿಂಗ್ ಕಮಿಟಿ ಮೊದಲ ಸಭೆ ನಡೆಸಿದೆ ಕೆಪಿಸಿಸಿ ಕಚೇರಿಯಲ್ಲಿ ಸ್ಕ್ರೀನಿಂಗ್ ಕಮಿಟಿ ಸಭೆ ನಡೀತಾ ಇದೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರ ಅಭಿಪ್ರಾಯಗಳಿಗೆ ಮೊದಲ ಆದ್ಯತೆ ನೀಡಲಾಗುತ್ತೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರೊಂದಿಗೆ 1-to-1 ಮಾತುಕತೆ ಕೂಡ ನಡೆಸಲಾಗುತ್ತೆ ಅಭ್ಯರ್ಥಿಗಳ ಮಾಹಿತಿ ಕಲೆ ಹಾಕ್ತಿದ್ದಾರೆ ಕಾರ್ಯಾಧ್ಯಕ್ಷರಿಂದ ಮಾಹಿತಿಯನ್ನ ಮೋಹನ್ ಪಡೆಯುತ್ತಿರುವಂತದ್ದು ಅಭ್ಯರ್ಥಿಗಳ ಮಾಹಿತಿಯನ್ನ ಕಲೆ ಹಾಕಿರುವಂತ ಕಾರ್ಯಾಧ್ಯಕ್ಷರ ಮಾಹಿತಿಯನ್ನ ಮೋಹನ್ ಅವರು ಪಡೆಯುತ್ತಿದ್ದಾರೆ ಕಾಂಗ್ರೆಸ್ ಪಾಳಿಯದಲ್ಲಿ ಟಿಕೆಟ್ ಹಂಚಿಕೆಗೆ ಭಾರಿ ಕಸರತ್ತನ್ನ ನಡೆಸ್ತಾ ಇರುವಂತದ್ದು ನಮ್ಮ ಫ್ರೀಡಂ ಆಪಲ್ ಕಲ್ತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ನಿಮಗೆ ಬೇಕು ಅನ್ನೋ ವಿಚಾರ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಸ್ಕ್ರೀನಿಂಗ್ ಕಮಿಟಿ ರಚಿಸಿ ಈಗ ಕಾಂಗ್ರೆಸ್ ಆ ಕಮಿಟಿಗೆ ಎಲ್ಲಾ ರೈಟ್ಸ್ ಅನ್ನು ಅಂದ್ರೆ ಯಾವ ಕ್ಷೇತ್ರದಿಂದ ಯಾವ ಅಭ್ಯರ್ಥಿ ಹಾಕಿದ್ರೆ ಗೆಲ್ತಾರೆ ಅಥವಾ ಕಾಂಗ್ರೆಸ್ ನ ಪ್ರಮುಖ ನಾಯಕರು ಹೇಳುವಂತ ಹೆಸರು ಸಜೆಸ್ಟ್ ಮಾಡುವಂತ ಹೆಸರು ಕೆಪಿಸಿಸಿ ಕಾರ್ಯಾಧ್ಯಕ್ಷರ ಅಭಿಪ್ರಾಯಗಳಿಗೆ ಮೊದಲ ಆದ್ಯತೆಯನ್ನ ಈ ಸ್ಕ್ರೀನಿಂಗ್ ಕಮಿಟಿ ನೀಡುತ್ತೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರೊಂದಿಗೆ 1-to-1 ಮಾತುಕತೆ ನಡೆಸುತ್ತೆ ಅಭ್ಯರ್ಥಿಗಳ ಮಾಹಿತಿ ಕಲೆ ಹಾಕಿರುವ ಕಾರ್ಯಾಧ್ಯಕ್ಷರು ಕಾರ್ಯಾಧ್ಯಕ್ಷರಿಂದ ಮಾಹಿತಿಯನ್ನ ಮೋಹನ್ ಪಡೆಯುತ್ತಿದ್ದಾರೆ ಈ ಕುರಿತು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆನಂದ್ ನೀಡ್ತಾ ಹೋಗ್ತಾರೆ ಆನಂದ್ ಈಗ ಟಿಕೆಟ್ ಹಂಚಿಕೆ ವಿಚಾರವಾಗಿ ಸ್ಕ್ರೀನಿಂಗ್ ಕಮಿಟಿಯನ್ನ ಕಾಂಗ್ರೆಸ್ ರಚಿಸಿದೆ ಸೋ 1-to-1 ಮೀಟಿಂಗ್ ಮಾಡಿ ಯಾರ ಒಂದು ಹೆಸರು ಮುಂಚೂಣಿಯಲ್ಲಿರುತ್ತೆ ಅಂಥವ್ರಿಗೆ ಟಿಕೆಟ್ ಕೊಡಬೇಕಾ ಪ್ರಬಲ ಒಂದು ಅಭ್ಯರ್ಥಿ ಯಾರಲ್ಲಿ ಈ ವಿಚಾರವನ್ನ ಕಲೆ ಹಾಕ್ತಾ ಇರುವಂತದ್ದು ಮಾಹಿತಿಯನ್ನೆಲ್ಲ ಸ್ಕ್ರೀನಿಂಗ್ ಕಮಿಟಿ ಏನೆಲ್ಲ ಅಪ್ಡೇಟ್ಸ್ ನೀಡ್ತೀರಾ ಈ ಸ್ಟೋರಿಗೆ ವಿದ್ಯಾ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಫೈಟ್ ಏನೋ ನಡೀತಾ ಇದೆ ಅದಕ್ಕೆ ಬ್ರೇಕ್ ಹಾಕೋದಕ್ಕೆ ಖುದ್ದು ಹೈಕಮಾಂಡ್ ನಾಯಕರು ಅಖಾಡಕ್ಕೆ ಇಳಿದಿದ್ದಾರೆ ನಿನ್ನೆಯ ಸ್ಕ್ರೀನಿಂಗ್ ಕಮಿಟಿ ಸಮಿತಿಯ ಸದಸ್ಯರು ಬೆಂಗಳೂರಿಗೆ ಬಂದಿದ್ರು ಇವತ್ತಿನಿಂದ 3 ದಿನಗಳ ಕಾಲ ಕೆಪಿಸಿಸಿ ಕಚೇರಿಯಲ್ಲಿ ಪ್ರಮುಖ ನಾಯಕರ ಜೊತೆ ಸಭೆಯನ್ನ ನಡೆಸ್ತಾರೆ ಈ ಸಭೆಯಲ್ಲಿ ಪ್ರಮುಖವಾಗಿ ಸ್ಕ್ರೀನಿಂಗ್ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂತ ಮೋಹನ್ ಪ್ರಕಾಶ್ ಅವರು ಏನಿದ್ದಾರೆ ಅವರು ಈ ಒಂದು ಕಮಿಟಿಯ ನೇತೃತ್ವವನ್ನು ವಹಿಸಿರ್ತಕ್ಕಂಥದ್ದು ಮೊನ್ನೆ ದೇವನಹಳ್ಳಿ ಬಳಿ ಕಾಂಗ್ರೆಸ್ ನಾಯಕರ ಎಲ್ಲರನ್ನು ಸುಮಾರು 137 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಫೈನಲ್ ಮಾಡಿದ್ರು ಅಲ್ಲಿ ಪ್ರತಿ ಕ್ಷೇತ್ರದಲ್ಲಿ 2-3 ಆಕಾಂಕ್ಷಿಗಳನ್ನ ಪ್ರಬಲ ಅಭ್ಯರ್ಥಿಗಳು ಯಾರಿರ್ತಾರೆ ಅವರ ಒಂದು ಹೆಸರುಗಳನ್ನ ಐಡೆಂಟಿಫೈ ಮಾಡಿ ಪಟ್ಟಿಯನ್ನ ಸಲ್ಲಿಕೆ ಮಾಡಿದ್ರು ಈಗ ಪಟ್ಟಿಯನ್ನ ಸ್ಕ್ರೂಟ್ನಿ ಮಾಡೋದಕ್ಕೆ ಸ್ಕ್ರೀನಿಂಗ್ ಕಮಿಟಿ ಮುಂದಾಗಿದೆ ಪ್ರಮುಖವಾಗಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಏನಿದ್ದಾರೆ ಆ ಕಾರ್ಯಾಧ್ಯಕ್ಷರ ಜೊತೆ 1-to-1 ಸಭೆಯನ್ನ ನಡೆಸಲಾಗ್ತಾ ಇರತಕ್ಕಂಥದ್ದು ಜೊತೆಗೆ ನಾಳೆಯಿಂದ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಮತ್ತೆ ಈ ಕಡೆ ಚುನಾವಣಾ ಸಮಿತಿಯ ಸದಸ್ಯರುಗಳನ್ನ ಹಾಗೆ ಪ್ರಚಾರ ಸಮಿತಿಯ ಮುಖ್ಯಸ್ಥರು ಏನಿರ್ತಾರೆ ಅವರೆಲ್ಲರನ್ನೂ ಕೂಡ ಒಳಗೊಂಡಂತೆ ಪ್ರಮುಖವಾಗಿ ಸಭೆಗಳನ್ನ ನಡೆಸ್ತಾರೆ ಮತ್ತೆ ನಾಡಿದ್ದು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಜೊತೆ 1-to-1 ಸಭೆಯನ್ನ ಮಾಡಿ ಅಂತಿಮವಾಗಿ ಪಟ್ಟಿಯನ್ನ ಫೈನಲ್ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ಪ್ರತಿಯೊಂದು ಕ್ಷೇತ್ರದಲ್ಲಿ ಈಗಾಗಲೇ 3-4 ಅಭ್ಯರ್ಥಿಗಳಿದ್ದಾರೆ ಹಾಗಾಗಿ ಯಾವುದಾದ್ರೂ ಪ್ರಬಲ ಅಭ್ಯರ್ಥಿಗಳು ಇಬ್ಬರ ಹೆಸರುಗಳನ್ನ ಸೂಚಿಸಿ ಹೈಕಮಾಂಡ್ ನಾಯಕರಿಗೆ ಪಟ್ಟಿ ರವಾನೆ ಮಾಡತಕ್ಕಂಥ ಒಂದು ಸರ್ಕಸ್ಸನ್ನ ಈಗ ಸ್ಕ್ರೀನಿಂಗ್ ಕಮಿಟಿ ಮಾಡ್ತಾ ಇರತಕ್ಕಂಥದ್ದು ಸಂಜೆವರೆಗೂ ಕೂಡ ಪ್ರಮುಖವಾಗಿ ಈ ಸಭೆಗಳು ನಡೆಯುತ್ತೆ ಮತ್ತೆ ನಾಳೆನೂ ಕೂಡ ಪ್ರಮುಖವಾಗಿ ಟಿಕೆಟ್ ಹಂಚಿಕೆ ವಿಚಾರ ಬಹಳಷ್ಟು ಒಂದು ಮಹತ್ವವನ್ನ ಪಡೆದುಕೊಂಡಿರ್ತಕ್ಕಂಥದ್ದು ಮತ್ತೆ ನಾಳೆನೂ ಕೂಡ ಸಭೆಗಳು ಹೀಗೆ ಮುಂದುವರಿಯುತ್ತೆ ಒಟ್ಟಲ್ಲಿ ಈಗ ಹೈಕಮಾಂಡ್ ನಾಯಕರು ಖುದ್ದು ಅಖಾಡಕ್ಕೆ ಎಂಟ್ರಿಯನ್ನು ಇಲ್ಲಿ ಟೀಮ್ ಪಾಲಿಟಿಕ್ಸ್ ಏನ್ ನಡೀತಾ ಇದೆ ತಮ್ಮ ಬೆಂಬಲಿಗರಿಗೆ ಟಿಕೆಟ್ ಕೊಡಬೇಕು ಅಂತ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಹಾಗೆ ಪರಮೇಶ್ವರ ಅವರು ಸಿಕ್ಕಾಪಟ್ಟೆ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಬಹಳಷ್ಟು ಗೊಂದಲಗಳು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥದ್ದು ಹಾಗಾಗಿ ಈ ಕಡೆ ಗೆಲ್ಲುವ ಅಭ್ಯರ್ಥಿ ಯಾರು ಯಾರಿಗೆ ಟಿಕೆಟ್ ಕೊಟ್ರೆ ಗೆಲುವಾಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರಮುಖವಾಗಿ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡೋದಕ್ಕೆ ಈಗ ಮುಂದಾಗಿದ್ದಾರೆ ನಾಳೆ ಮತ್ತೆ ನಾಡಿದ್ದು ಕೆಲವು ಟಿಕೆಟ್ ಆಕಾಂಕ್ಷಿಗಳನ್ನು ಕೂಡ ಕರೆದು ಪ್ರಮುಖವಾಗಿ ನೇರವಾಗಿ ಅವರಿಂದಲೇ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡೋದಕ್ಕೆ ಈ ಸ್ಕ್ರೀನಿಂಗ್ ಕಮಿಟಿ ಮುಂದಾಗಿರ್ತಕ್ಕಂಥದ್ದು ಇವತ್ತು ಕೆಪಿಸಿಸಿ ಕಾರ್ಯಾಧ್ಯಕ್ಷರನ್ನ ಪ್ರಮುಖವಾಗಿ ಕರೆದು ಯಾವ ಒಂದು ಕ್ಷೇತ್ರದಲ್ಲಿ ಯಾರ ಪರವಾಗಿ ಮತದಾರರು ಇದ್ದಾರೆ ಕಾರ್ಯಕರ್ತರ ಒಂದು ಕೂಗು ಏನು ಅನ್ನೊಂದು ಅಹವಾಲವನ್ನ ಮಾಹಿತಿಯನ್ನ ಇವತ್ತು ಸ್ಕ್ರೀನಿಂಗ್ ಕಮಿಟಿಯ ಸದಸ್ಯರು ಪಡೆದುಕೊಳ್ತಾ ಇರತಕ್ಕಂಥದ್ದು ಫ್ರೀಡಂ ಆಪಲ್ ಕಲ್ತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ